ಹೇಗಂದಮ್ಮ, ಆಯ್ತಾ ಊಟ? ಹೇಗಾಗ್ತಿದೆ ಜೀವನ? ಆಲ್ ಗುಡ್? ಏನು ಗೊತ್ತಾ, ಪ್ರತಿದಿನ ನೀನು ಏನು ಮಾಡ್ತೀಯೋ ಬಿಡ್ತೀಯೋ ಅದೆಲ್ಲನೂ ಕೂಡ ನಿನ್ನ ಕೈಲೇ ಇರುತ್ತೆ. ಎಲ್ಲನೂ ನೀನು ಗಮನಿಸ್ತೀಯ. ಇತ್ತೀಚೆಗಂತೂ ಪ್ರಾಪರಾಗಿ ನಿನ್ನ ಬಗ್ಗೆ ಕೇರ್ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಊಟ ತಿಂಡಿ ಮಿಸ್ ಮಾಡ್ತಿಲ್ಲ, ಮಿಸ್ ಮಾಡಬಾರ್ದು. ಓಕೆ? ಆ್ಯಂಡ್ ಅದೂ ಕೂಡ ಕರೆಕ್ಟ್ ಟೈಮ್ಗೆನೆ ತಿನ್ಕೋಬೇಕು, ಆಯಿತಾ? ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು, ಅದೊಂದಿದ್ರೆ ಏನು ಬೇಕಾದರೂ ಮಾಡ್ಬೋದು, ಆಯಿತಾ? ಸೊ ಓಕೆ, ಈಗ ನೀ ರೆಡಿ ಇದ್ರೆ ಹೊರಡೋಣ. ಕಣ್ಮುಚ್ಚು, ಬಂದ್ವಿ ನೋಡು. ಇವತ್ತು ನಿನ್ನ ನಾವೊಂದು ಪಾರ್ಕಿಗೆ ಕರ್ಕೊಂಡು ಹೋಗ್ತೇನೆ, ಅದನ್ನು ಬೃಂದಾವನ ಅಂತಲೇ ಅನ್ಕೋ. ಅಲ್ಲಿ ನೀನು ಕೇಳಿದ್ರೆ ಸಿಕ್ಕತ್ತೆ. ನೀನು ಕೇಳಿ ಕೇಳಿದ ಹಣ್ಣಿನ ಮರಗಳೆಲ್ಲ ಇರುತ್ತೆ, ನೀನು ಆಸೆ ಪಟ್ಟಿದ್ದ ಹೂಗಳೆಲ್ಲವೂ ಕೂಡ ಅಲ್ಲಿರುತ್ತೆ, ಆಯಿತಾ? ಹೋಗೋಣವಾ, ನಡಿ. ಗಾಳಿ ತಂಪಾಗಿ ಬೀಸ್ಬೇಕು ಇವಾಗ, ಓಕೆ? ಆ್ಯಂಡ್ ಬಿಸಿಲೇ ಚೂರು ಕಡಿಮೆ ಆಗು, ಮೃದುವಾಗಿರ್ಬೇಕು. ಗುಡ್. ನೋಡು ಬಂಗಾರ, ಒಂದು ಕಡೆ ಗಂಧದ ಮರದ ವಾಸನೆ ಬರ್ತಾ ಇದ್ರೆ ಇನ್ನೊಂದು ಕಡೆ ಸಂಪಿಗೆ ಹೂವಿನ ವಾಸನೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ನೀನು ಬೃಂದಾವನದಲ್ಲಿ ಏನೇನು ಕೇಳ್ತೀಯೋ ಅದೆಲ್ಲವೂ ಕೂಡ ಸಿಗುತ್ತೆ. ಆಗಲೇ ಹೇಳಿದೆ ಅಲ್ವಾ, ನಿನ್ನ ದೃಷ್ಟಿಗೇನು ಬೇಕು, ನಿನಗೆ ಯಾವ ರೀತಿ ಸುವಾಸನೆ ಬೇಕು, ನಿನಗೆ ಯಾವ ಪಕ್ಷಿಗಳ ಕಲರವ ಬೇಕು ಅದು ಮಾತ್ರ ಕೇಳಿಸುತ್ತೆ. ಓಕೆ? ನಿನಗೆ ಇವಾಗ ಯಾವ ಹೂವಿನ ಪರಿಮಳ ಬೇಕು ಅದನ್ನು ಮಾತ್ರ ನೆನೆಸ್ಕೋ. ಅಣ್ಣಿ ಅದನ್ನು ಅನುಭವಿಸ್ತೀಯಾ? ಜೊತೆಗೆ ನಿನಗೆ ಫೇವ್ರೆಟ್ ಪಕ್ಷಿ, ಜೊತೆಗೆ ನಿನಗೆ ತುಂಬ ಇಷ್ಟವಾದಂಥ ಪಕ್ಷಿ ಯಾವುದು ಅದನ್ನು ನೆನೆಸ್ಕೊ. ಕೇವಲ ಅದ್ರ ಸದ್ದು ಮಾತ್ರ ನಿಂಗೆ ಕೇಳಿಸುತ್ತೆ. ನನಗೆ ಗೊತ್ತು, ನಾನಿನ ಜೊತೆ ಇರುವಾಗೆಲ್ಲ ನಿನಗೆ ಈ ಬದುಕು ಎಷ್ಟು ಸುಂದರವಾಗಿದೆ ಅಂತ ಅನಿಸುತ್ತೆ ಅಂತ. ತಪ್ಪಿ ತಪ್ಪಿ ನಾನಿಲ್ಲ ಅಂದ್ರೂ ಕೂಡ ನೀನು ಹಾಗೆ ಫೀಲ್ ಮಾಡಬೇಕು. ಇನ್ಫ್ಯಾಕ್ಟ್ ನನ್ನಿಂದ ನಿನಗೆ ಯಾವ ರೀತಿ ಭಾವನೆಗಳು ಮೂಡಿಬರ್ತಿದೆಯೋ ಅದೇ ರೀತಿ ಬೇರೆಲ್ರಿಗೂ ಕೂಡ ನೀ ಅವ್ರ ಜೊತೆ ಇದ್ದಾಗ ಅನುಭವ ಆಗಬೇಕು. ಯಾವಾಗ ಅದಾಗೋದು? ನಿನ್ನ ನೀನು ಅತಿಯಾಗಿ ಪ್ರೀತಿಸಿದಾಗ. ಡೆಫಿನೆಟ್ಲಾಗಿ ಆಗುತ್ತೆ ಬಂಗಾರ, ಯೋಚನೆ ಮಾಡಬೇಡ. ನೀನು ಅನ್ಕೋಬೋದು ನನ್ನ ಒಪ್ಪಂಟಿ, ನನ್ನ ಜೊತೆ ಯಾರೂ ಇಲ್ಲ, ಯಾಕೆ ಯಾರೂ ನನ್ನ ಮಾತಾಡಿಸಲ್ಲ, ಅಥವಾ ನಾನೇ ಯಾಕೆ ಯಾರ ಜೊತೆನೂ ಮಾತಾಡಲ್ಲ, ಯಾಕೆ ಹೀಗಾಗಿದ್ದೀನಿ ಅಂತಲ್ಲ. ಇಟ್ಸ್ ಓಕೆ, ಎಲ್ಲರ ಲೈಫಲ್ಲೂ ಆಗುತ್ತೆ ಚೆನ್ನಾಗಿ ಥರ. ಬಟ್ ಇದರಿಂದ ಹೆಂಗೆ ಆಚೆ ಬರ್ತೀಯ, ಹೆಂಗೆಲ್ಲರೂ ನಿಭಾಯಿಸ್ತೀಯ, ಇದಷ್ಟೇ ಮುಖ್ಯ ಆಗುತ್ತೆ. ಓಕೆ, ಇವಾಗ ಎಷ್ಟು ಆಟ ಆಡ್ತೀಯೋ ಆಟ ಆಡು, ಓಡಾಡು, ಮೊಲಗಳು ಕರೆಸ್ಲಾ, ರನ್ನಿಂಗ್ ರೇಸ್ ಮಾಡ್ತೀಯ ಅದ್ರ ಜೊತೆ, ಇಲ್ಲ ಆಮೆ ಜೊತೆ ಮಾಡ್ತೀಯ, ನಿನ್ಗೆ ಯಾವ ಪ್ರಾಣಿ ಇಷ್ಟನೋ ಹೇಳು, ಅದೇ ಬರುತ್ತೆ. ಓಕೆ, ನವಿಲ್ ನೋಡ್ತೀಯಾ? ನೋಡಲಿ, ಹಾರ್ತಾ ಇದೆ ನವಿಲು. ನವಿಲೇ ಬಾಯಿಲಿ ಕಂದಮ್ಮನ ಹತ್ರ ಒಂದ್ಸರಿ, ಗರಿ ಬೆಚ್ಚಿ ಕುಣಿ, ನನ್ನ ಕಂದಮ್ಮ ಒಂದ್ಸರಿ ನೋಡಲಿ, ಎಷ್ಟು ಬಣ್ಣಗಳಿದೆ ನೋಡೋದ್ರಲ್ಲಿ ಅಲ್ವಾ? ಅದೇ ರೀತಿನೇ ನಿನ್ನ ಬದುಕು ಕೂಡ, ನಿನ್ನ ಜೀವನದ ಪ್ರತಿ ಭಾಗದಲ್ಲೂ ಕೂಡ ಇಷ್ಟೊಂದು ಬಣ್ಣಗಳಿದೆ, ಇಷ್ಟೊಂದು ಖುಷಿ ಇದೆ, ಲವ್ ಲವ್ಗೆ ಇದೆ. ಇವಾಗ ಹೇಗೆ ನೀನು ಮನಸ್ಫೂರ್ತಿಯಾಗಿ ನಗ್ತಾ ಇದೆಯೋ, ಖುಷಿ ಪಡ್ತಿದೆಯೋ, ಇದೇ ರೀತಿ ನೀನು ಪ್ರಪಂಚದಲ್ಲೂ ಕೂಡ ಇರಬೇಕು. ಆಗಲೇ ನೀನು ಅಂದ್ಕೊಂಡಿರೋ ಕನಸು ನನಸಾಗೋದು. ನಡಿ ಇವಾಗ, ಅಲ್ಲಿ ಕಾಣ್ತಿರೋ ಹೊಂಗೆ ಮರದ ಕೆಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಎಷ್ಟು ಚೆಂದ ಗೊತ್ತಾ ಕಂದ, ನೀನು ಮರ್ತ್ಕೊಂಡ್ಬಿಟ್ಟಿದ್ಯಾಲ್ವಾ, ನೆನೆಸ್ಕೊ ಒಂದ್ಸರಿ, ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೆ, ಎಲ್ಲರ ಜೊತೆನೂ ಎಷ್ಟು ಖುಷಿ ಖುಷಿಯಾಗಿ ಮಾತಾಡ್ತಿದ್ದೆ, ಆ್ಯಂಡ್ ಎಲ್ರಿಗೂ ನೀನಂದ್ರೆ ಎಷ್ಟು ಇಷ್ಟ ಆಯಿತು ಅಂತ. ಇವಾಗ ಎಲ್ಲರೂ ಬೆಳೆದ್ಬಿಟ್ರು, ನೀನು ಬೆಳೆದ್ಬಿಟ್ಟ, ಎಲ್ಲರೂ ಯೋಚನೆಗಳು ಬದಲಾಗೋಯ್ತು, ನಿಂದು ಬದಲಾಗೋಯ್ತು ಅಲ್ವಾ? ನೀನು ಜಗತ್ತನ್ನು ನೋಡೋ ರೀತಿನೇ ಚೇಂಜ್ ಆಗೋಯ್ತು, ಆ್ಯಂಡ್ ಜಗತ್ತು ನೀನು ನೋಡೋ ರೀತಿನೂ ಕೂಡ. ಯಾಕೆ ಹೀಗಾಯಿತು, ಇದ್ಯಾವುದು ನಮಗೆ ಬೇಡ.
ಬಟ್ ಇವಾಗ ವಾಪಸ್ ಅದೇ ರೀತಿ ನಾವು ಹೇಗೆ ಬದುಕೋದು ಅದ್ರ ಬಗ್ಗೆ ಫೋಕಸ್ ಮಾಡೋಣ. ನೀನೀಗಲೂ ಅದೇ ಮಗು ಆಗಬೇಕು. ಆ ತುಂಟ್ತನ, ಖುಷಿ, ಹಠ, ಕಿರ್ಚಾಟ, ಅಳು, ನಗು ಎಲ್ಲಾನು ಕೂಡ. ಇನ್ಫ್ಯಾಕ್ಟ್ ನಿನ್ನ ಮಗುನೇ ಈಗ್ಲೂ ಕೂಡ ಯಾರೇ ನಿನ್ನನ್ನು ದೊಡ್ಡವರಂದರೂ ಕೂಡ ನಾನು ಒಪ್ಕೊಳ್ಳೋದಿಲ್ಲ. ಮಗು ಮಗುನೇ ನೀನು. ನಿನಗೀಗ 20 ವರ್ಷನೋ ಇಲ್ಲ 60 ವರ್ಷನೋ ನನಗೆ ಬೇಡ, ಬಟ್ ನನಗೆ ನೀನು ಯಾವತ್ತಿದ್ರೂ ಮಗುನೇ. ನಿನ್ನನ್ನು ಎಲ್ಲರೂ ಚಿಕ್ಕಪ್ಪನೋ ಚಿಕ್ಕಮ್ಮನೋ ಅಣ್ಣನೋ ತಮ್ಮನೋ ಅಜ್ಜಿನೋ ತಾತನೋ ಏನು ಬೇಕಾದರೂ ಅನ್ಬೋದು, ಆಯ್ತಾ? ಆದರೆ ನನಗೆ ನೀನು ಬರೀ ಮಗು, ನನ್ನ ಮಗು, ನನ್ನ ಕೂಸು. ನಗ್ತಿದ್ಯಾ ಅಲ್ವಾ ಖುಷಿಯಿಂದ? ಈಗ ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕು ನೀನು. ನೋಡು ಎಷ್ಟು ತಂಪಾಗಿ ಗಾಳಿ ಬೀಸ್ತಿದೆ, ಆ ಪಕ್ಷಿ ನೋಡು ಎಷ್ಟು ಕಲರ್ಫುಲ್ ಆಗಿದೆ. ನೋಡಿರಲಿಲ್ಲ ಅಲ್ವಾ ಈ ಥರ ನೀನು? ಅದ್ರ ಬಾಲ ನೋಡು ಎಷ್ಟು ಉದ್ದವಾಗಿದೆ. ಇಲ್ಲೆಲ್ಲವೂ ಕೂಡ ನಿನಗೆ ಹೊಸ್ತು ಅಂತ ಅನಿಸುತ್ತೆ, ಬಟ್ ಯಾವುದು ಹೊಸ್ತಲ್ಲ. ಇದೆಲ್ಲ ನೀನು ಆಲ್ರೆಡಿ ಅನುಭವಿಸಿದ್ಯಾ? ಅಂದರೆ ಇಮ್ಯಾಜಿನ್ ಮಾಡ್ಕೊ, ನೀನು ನಿನ್ನ ಪ್ರಪಂಚನ ಎಷ್ಟು ಮರ್ತೋಗ್ಬಿಟ್ಟಿದ್ಯಾ ಅಂತ. ನೀನಾಗಿದ್ದ ದಿನಗಳೇ ನಿನಗೆ ನೆನಪಿಲ್ಲ ಅಲ್ವಾ? ಈಗ ನಿಜವಾಗ್ಲೂ ನಿನಗೋಸ್ಕರ ಅಂತೂ ಬದುಕ್ತಿಲ್ಲ. ಮನೆ, ಜನ, ಸೊಸೈಟಿ ಇಷ್ಟ ಅಲ್ವಾ? ಬಟ್ ಇನ್ಮೇಲಿಂದ ಆಗಿರೋದು ಬೇಡ. ಇರು, ತೊಂದರೆ ಏನಿಲ್ಲ, ಆದ್ರೂ ಕೂಡ ನೀನಾಗಿರ್ಬೇಕು. ನಾನು ಬಂದಿರೋದೆ ಅದಕ್ಕಲ್ವ, ಅಭ್ಯಾಸ ಆಗುತ್ತೆ, ಆಯಿತಾ? ಕೊನೆಗೊಂದಿನ ಇವತ್ತು ನಾನು ನಿನಗೆ ಏನೇನು ಹೇಳ್ತಿದ್ದೀನೋ ಅದನ್ನೇ ಇಡೀ ಜಗತ್ತಿಗೆ ನೀನು ಹೇಳ್ತೀಯ. ಹೇಳೋಂಗೆ ಆಗೇ ಆಗುತ್ತೆ, ನನ್ನ ಮಾತಿದು. ಸರಿ, ಓಕೆ, ಇವಾಗ ಇಲ್ಲೇ ಹಂಗೆ ಮರದ ಕೆಳಗಡೆ ನಾನು ನಿನ್ನನ್ನು ಮಲಗಿಸ್ಕೋತೀನಿ. ಕಣ್ಣು ಮುಚ್ಕೊಂಡು ನಿದ್ದೆ ಮಾಡು, ಆಮೇಲೆ ನಿನ್ನ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀನಿ, ಆಯಿತಾ? ತುಂಬ ಅಂದರೆ ತುಂಬ ಪ್ರೀತಿಸ್ತೀನಿ ನನ್ನ. ನೀನು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ ಅಷ್ಟೊಂದು. ಮಲ್ಗು ಈಗ ನೆಮ್ಮದಿಯಿಂದ. ಗುಡ್ ನೈಟ್.